ಇವತ್ತಿನ ವಿಡಿಯೋದಲ್ಲಿ ಹಲಸಿನ ಹಣ್ಣನ್ನು ಸ್ಟೋರ್ ಮಾಡಿ ಇಡೋದು ಹೇಗೆ ಅಂತ ನಿಮಗೆ ನಾನು ತೋರಿಸ್ಕೊಡ್ತಾ ಇದ್ದೇನೆ. ನಾನು ವಂದನ, ಮನೆ ತಿಂಡಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನೋಡಿ, ಇದು ಹಲಸಿನ ಹಣ್ಣು ಹಣ್ಣಾಗಿದೆ. ಇದನ್ನು ನಾವು ಕೊಯ್ಯುವ. ನೋಡಿ, ಹಣ್ಣನ್ನೆಲ್ಲ ಬಿಡಿಸ್ಕೊಂಡೆ. ನೋಡಿ ನೋಡಿ, ಹಳಸಿನ ಹಣ್ಣನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ನಾವೀಗ ಇದರ ಬೀಜವನ್ನೆಲ್ಲ ತೆಗಿಬೇಕು. ನೋಡಿ, ಸ್ಟೋರ್ ಮಾಡಲಿಕ್ಕೆ ನೋಡಿ ಈ ಥರ ಬಿಡಿಸ್ಕೊಳ್ಬೇಕು ನಾವು. ಬೀಜ ಎಲ್ಲ ಇರಬಾರ್ದು. ಹೀಗೆ ಎಲ್ಲವನ್ನು ಬಿಡಿಸ್ಕೊಳ್ಳೋ ನಾವೀಗ. ನೋಡಿ, ಹಣ್ಣನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ನೋಡಿ, ನಾನು ಇಲ್ಲಿ ಸ್ವಲ್ಪ ಹಲಸಿನ ಹಣ್ಣು ತಗೊಂಡಿದ್ದೇನೆ, ತುಂಬ ತಗೊಳ್ಳಿಲ್ಲ, ನಿಮಗೆ ತೋರಿಸ್ಲಿಕ್ಕೆ ಮಾತ್ರ ತಗೊಂಡಿದ್ದೇನೆ. ಹಾಗೆ ನೋಡಿ, ಒಂದು ಪ್ಲಾಸ್ಟಿಕ್ ಡಬ್ಬ ತಗೊಳ್ಬೇಕು ಇಂಥದ್ದು. ನೋಡಿ, ಐಸ್ ಕ್ರೀಮ್ ಇದೆಲ್ಲ ಇರ್ತದಲ್ಲ ಆ ಥರದ್ದು, ನಿಮ್ಮ ಹತ್ರ ಯಾವುದು ಉಂಟು ಅದು ತಗೊಳ್ಳಿ. ನೋಡಿ, ಈ ಡಬ್ಬಕ್ಕೆ ಇದನ್ನು ಹಾಕ್ಕೊಳ್ಳುವ ಬಾಕ್ಸಿಗೆ. ಹೀಗೆ ಹೀಗೆ ಮಾಡಿ ಹಾಕ್ಕೊಳ್ಬೇಕು. ಹೀಗೆ ಈಗ ನೋಡಿ, ಮುಚ್ಚಳವನ್ನು ಮುಚ್ಚುವ. ಹೀಗೆ ಗಾಳಿ ಹೋಗಬಾರ್ದು ಆ ಥರ ಮುಚ್ಚಿಕೊಳ್ಬೇಕು. ನೋಡಿ, ಈ ಥರ ಆಗಬೇಕು. ನಿಮ್ಮ ಹತ್ರ ಈ ಥರ ಬಾಕ್ಸ್ ಇಲ್ಲ ಅಂದರೆ ನೋಡಿ, ಪ್ಲಾಸ್ಟಿಕ್ ಕವರ್ ಸಿಗ್ತದೆ. ನೋಡಿ, ಒಂದು ಸ್ವಲ್ಪ ದಪ್ಪದ ಪ್ಲಾಸ್ಟಿಕ್ ಕವರ್ ಸಿಗ್ತದೆ, ಅದರಲ್ಲಿ ಹಾಕಿ ನಮಗೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಫ್ರಿಡ್ಜಲ್ಲಿ. ಈಗ ನಾವು ಇದನ್ನು ಫ್ರೀಜರಲ್ಲಿ ಇಟ್ಕೊಳ್ಳುವ. ನೋಡಿ, ಇದನ್ನೊಂದು 3 ತಿಂಗಳವರೆಗೆ ನಮಗೆ ಫ್ರೀಜರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಇದನ್ನು ನಾವು ದೋಸೆ ಮತ್ತು ಕೊಟ್ಟಿಗೆ ಎಲ್ಲ ಮಾಡ್ಬೋದು. ನೋಡಿ, ಈಗ ನಾವು ಇದನ್ನು ಫ್ರೀಜರಲ್ಲಿ ಇಡುವ. ನೋಡಿ, ಹೀಗೆ ಫ್ರೀಜರಲ್ಲಿ ಇಡಬೇಕು. ಒಂದು 3 ತಿಂಗಳವರೆಗೆ ನಮಗೆ ಇದನ್ನು ಹೀಗೆ ಇಟ್ಕೊಳ್ಬೋದು. ಬೇಕಾಗುವಾಗ ತೆಗಿಬೋದು. ನಾವು ಈಗ ದೋಸೆ ಏನಾದರೂ ಮಾಡೋದಾದರೆ ಇದನ್ನೊಂದು 1/2 ಗಂಟೆ ತೆಗೆದು ಹೊರಗಿಡಬೇಕು, ಮತ್ತೆ ನಾವು ಅಕ್ಕಿ ಒಟ್ಟಿಗೆ ಅರಿಬೇಕು. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದ.